ಈಗ ಒಂದು ಎರಡು ವರ್ಷಗಳಿಂದ ನಮ್ಮ ಎಂಟೈರ್ ಭಾರತ ದೇಶದಲ್ಲಿ ಕೊರೋನಾ ವೈರಸ್ ಇಂದ ಎಲ್ಲೋ ಜಾತ್ರೆಗಳು ಉದ್ಭನೆಯಿಂದ ನಡೆದಿಲ್ಲ. ಇವತ್ತು ನಮ್ಮ ಮುಳಬಾಗಲು ತಾಲೂಕಿನ ಮಂಡಿಕಲ್ ಕೊಲದೇವಿ ಮಂಡಿಕಲ್ಲು ಚೌಡೇಶ್ವರಮ್ಮ ತಾಯಿ ಜಾತ್ರೆ ಉತ್ಸವ ನಡೀತಾ ಇದೆ. ಕೋವಿಡ್ ಆದಮೇಲೆ ಅದ್ಧೂರಿಯಾಗಿ ನಡೀತಾ ಇದೆ. ವರ್ಷ ವರ್ಷವೂ ಏನು ನಾವು ಬರ್ತೀವಿ, ಏನು ಕಾರ್ಯಕ್ರಮಗಳು ಮಾಡ್ತೀವಿ, ಯಾವ ರೀತಿಯಲ್ಲಿ ದೇವರ ದರ್ಶನವನ್ನು ಪಡೀತೀವೋ ಅದೇ ರೀತಿಯಲ್ಲಿ ಈ ವರ್ಷವೂ ಬಂದಿದ್ದೀನಿ. ಆ ತಾಯಿ ದೇವರ ದರ್ಶನವನ್ನು ನಾವು ನಮ್ಮ ನಾಯಕರು ಎಲ್ಲರೂ ನಾವು ದರ್ಶನವನ್ನು ಪಡೆದಿದ್ದೀವಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಆ ದೇವರು ನಮ್ಮ ತಾಲೂಕಿನ ಜನಕ್ಕೆ, ಈ ಭಾಗದ ಜನಕ್ಕೆ, ಈಗ ಎರಡು ಪಂಚಾಯಿತಿ ಜನಕ್ಕೆ, ನಮ್ಮ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟ ಆ ದೇವರು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಈಗಲೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾವಾಗಲೂ ಆ ದೇವರು ಕಾಪಾಡಿಕೊಂಡೇ ಬರ್ತಾರೆ. ಯಾವತ್ತೂ ನಮ್ಮ ಮಂಡಿಕಲ್ ಚೌಡೇಶ್ವರಮ್ಮ ತಾಯಿ ಒಳ್ಳೆಯದನ್ನು ಗೌರವ ಗೌರವಿಸ್ತಾರೆ, ಕೆಟ್ಟದನ್ನು ದೂರ ಇಡ್ತಾರೆ. ಆ ಮಂಡಿಕಲ್ ಚೌಡೇಶ್ವರಮ್ಮ ತಾಯಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ನಾನು ಆ ದೇವರ ದರ್ಶನಕ್ಕೆ ಬಂದು ಆ ದೇವರ ದರ್ಶನವನ್ನು ಮಾಡಿ ನನಗೂ ಅವಕಾಶ ಕಲ್ಪಿಸ್ಕೊಟ್ಟಿದ್ದು ಎಲ್ಲ ನಮ್ಮ ಈ ಎರಡು ಪಂಚಾಯಿತಿಯ ನಮ್ಮ ಅಧ್ಯಕ್ಷರು ಎಲ್ಲರೂ, ನಮಗೆ ಈ ನಮ್ಮ ಉಮಾಶಂಕರು ಅಂಡ್ ನಮ್ಮ ರಾಜು ಎಲ್ಲರೂ ಏನೇನಿದ್ದಾರೆ ಇದೆಲ್ಲ, ನಮ್ಮ ಮಂಜು ಅವರು ಎಲ್ಲರೂ, ನಮ್ಮ ಸ್ನೇಹಿತರು, ನಮ್ಮ ಚೌಡಣ್ಣವರು ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಈ ದೇವರ ದರ್ಶನವನ್ನು ಪಡೆದಕ್ಕೆ ತೃಪ್ತಿಯಾಗಿದೆ ಅಂತೇಳಿ ನಿಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕತ್ತೂರು ಮಜಾನ.